ಕಳೆದ 9 ತಿಂಗಳಿಂದ ನಮ್ಮ ಕ್ಷೇತ್ರದಲ್ಲಿ ನಮ್ಮ ವಾರ್ಡ್ನಲ್ಲಿ ಸ್ಯಾನಿಟರಿ ಪ್ರಾಬ್ಲಮ್ಮು ಟಾರ್ ರೋಡ್ ಪ್ರಾಬ್ಲಮ್ಮು ಕಲ್ವರ್ಟ್ಸು ಕಸದ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ಇವೆಲ್ಲ ಕೂಡ ಇತ್ತು ಕಳೆದ ಈಗ 9 ತಿಂಗಳಲ್ಲಿ ನಾನು ನೀರಿನ ಘಟಕನ ನಮ್ಮ ಶಾಸಕರ ಫಂಡಲ್ಲಿ ಎಮ್ ಎಲ್ ಸಿ ಆದಂಥ ಅಶ್ವಥ್ ನಾರಾಯಣ ಅವರ ನಿಧಿಯಿಂದ 3 ನೀರಿನ ಘಟಕಗಳನ್ನು ಕುಡಿಯೋ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದ್ದೀನಿ ಒಂದು ಕವಿಕಾ ಲೇಔಟಲ್ಲಿ ಇನ್ನೊಂದು ಮಾರುತಿ ನಗರದಲ್ಲಿ ಮತ್ತೊಂದು ಆರ್ ಪಿ ಸಿ ಲೇಔಟಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಶುದ್ಧ 5 ರೂಪಾಯಿ ಕಾಯಿನ ಹಾಕಿದ್ರೆ ಶುದ್ಧ ಕುಡಿಯೋ ನೀರು ಅಂತ ಕಾರ್ಯಕ್ರಮವನ್ನು ಮಾಡಿದ್ದೀನಿ ಮತ್ತು ಸ್ಟಾರ್ ಮೋಟರ್ ಡ್ರೈನಲ್ಲಿ ಏನು ಮುಂಚೆ ಭೂಮಿಲಿ ಲೀಕೇಜ್ ಆಗ್ತಾಯಿತ್ತು ಸ್ಟಾರ್ ಮೋಟರ್ ಡ್ರೈನಲ್ಲಿ ಕವಿಕಾ ಲೇಔಟಲ್ಲಿ ಅದು ಕೂಡ ಅಂದಿನ ಚೀಫ್ ಇಂಜಿನಿಯರ್ ಅನಂತಸ್ವಾಮಿಯವರ ಕೃಪಾ ಕಟಾಕ್ಷದಿಂದ ಆ ಸ್ಟಾರ್ ಮೋಟರ್ ಡ್ರೈನ್ನ ಅದು ಕೂಡ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ ಡಕ್ ಹಾಕೋ ಕಾರ್ಯಕ್ರಮ ಇತ್ತು ಅದು ಕೂಡ 8-10 ವರ್ಷದಿಂದ ಅದು ಬ್ರಿಡ್ಜ್ ಬಿದೋಗಿತ್ತು ಈಗ ಅದರೂ ಕೂಡ ಹೊಸದಾಗಿ ಮಾಡಿದ್ದೀವಿ ನಾವು ಅದಾದ ನಂತರ ಕಸದ ಸಮಸ್ಯೆ ಇತ್ತು ಕಸದ ಸಮಸ್ಯೆ ಎಲ್ಲ ಕಡೆ ಬ್ಲ್ಯಾಕ್ ಸ್ಪಾಟ್ಗಳು ಜಾಸ್ತಿ ಆಗಿ ಡಪ್ಪಿಂಗ್ ಯಾರ್ಡ್ ಮಾಡ್ಕೊಂಬಿಟ್ಟಿದ್ರು ನಮ್ಮ ಹಂಪಿ ನಗರನ ಹಿಂಗೆ ಕೆಲವು ಭಾಗದಲ್ಲೆಲ್ಲ ಅದನ್ನೆಲ್ಲ ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನ ತೆಗೆದು ಒಂದು ಕಡೆ ಅದನ್ನು ಡಂಪಿಂಗ್ ಯಾರ್ಡ್ ಅಂತ ಒಂದು ಮಾಡ್ಕೊಂಡಿದ್ದೀವಿ ಅದು ಕೂಡ ಸಮಸ್ಯೆ ಇದೆ ಅದು ಅದು ಸಮಸ್ಯೆ ಬಗೆಹರಿಸಬೇಕು ಅದು ಬಗೆಹರಿಸೋಕ್ಕೆ ನಾನಾ ರೀತಿ ಕಸರತ್ತುಗಳನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಅದನ್ನು ನೋಡಿ ಮುಂದಿನ ದಿನಗಳಲ್ಲಿ ಅದು ಕೂಡ ಬಗೆಹರಿಸ್ತೀನಿ ಇವಾಗ ಒಂದೇ ಕಡೆ ಸ್ವಿಮ್ಮಿಂಗ್ ಪೂಲ್ ಹಿಂಭಾಗದಲ್ಲಿ ಮಾತ್ರ ಆ ಕಸಗಳನ್ನು ಹಾಕ್ತಾಯಿದ್ದೀವಿ ಅದಾದ ನಂತರ ಅದ್ರ ಇನ್ನು ಕೆಲವು ದಿನಗಳಲ್ಲಿ ಅದನ್ನು ಕೂಡ ಸಮಸ್ಯೆ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್ ಇದೇನು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ ಯಾಕಂದರೆ ಬೆಂಗಳೂರು ನಗರದಲ್ಲಿ ಭಾಳಷ್ಟು ಬಡಾವಣೆಗಳಲ್ಲಿ ನೀರು ತುಂಬಿ ಇದು ಭಾಳಷ್ಟು ಜನಕ್ಕೆ ತೊಂದರೆ ಹೌದು ನಿಮ್ಮ ಬಡಾವಣೆಯಲ್ಲಿ ನಿಮ್ಮ ವಾರ್ಡಲ್ಲಿ ಯಾವ ರೀತಿ ಅದನ್ನು ಮುಂಜಾಗ್ರತೆ ವಹಿಸಿದೆ ನಾವು ಈಗಾಗಲೇ ಪ್ರಹರಿ ಅಂತೇಳಿ ಎಮರ್ಜೆನ್ಸಿ ಟೀಮ್ ಅಂತೇಳಿ ನಮ್ಮ ಸಬ್ ಡಿವಿಷನ್ಗೆ ನಾವು ಹಾಕಿಸ್ಕೊಂಡಿದ್ದೀವಿ ಕಮಿಷನರ್ ಅವತ್ತು ಮಂಜುನಾಥ್ ಪ್ರಸಾದ್ ಅವರು ನಮಗೆ ಅದನ್ನು ಸಹಾಯ ಮಾಡಿದ್ದಾರೆ ಈಗ ನಿನ್ನೆ ಇದಕ್ಕಿದ್ದಂಗೆ ನಮ್ಮ ಈ ಆಲದ ಮರದ ಹತ್ರ ಮರ ಬಿದ್ದೋಗ್ಬಿಟ್ಟಿತ್ತು ಇಮಿಡಿಯೇಟಾಗಿ ಪ್ರಹರಿಯವ್ರಿಗೆ ಕರೆದು ಕೇವಲ 1/2 ಗಂಟೆಯಲ್ಲಿ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ ಮತ್ತು ಟ್ರಾಫಿಕ್ ಜಾಮ್ ಆಗುವಂಥದ್ದು ದಿಟ್ಟನೆ ಮತ್ತೆ ಹಂಗೆ ಕಂಟಿನ್ಯೂ ಆಯಿತು ಸೊ ಅಲ್ಲಿದ್ದ ಜನ ಎಲ್ಲ ಇಷ್ಟೊಂದು ಜಲ್ದಿ ಬಿ ಬಿ ಎಂ ಪಿಯವರು 1/2 ಗಂಟೆಯಲ್ಲಿ ಬಂದು ಈ ಮರಗಳನ್ನ ತೆರವುಗೊಳಿಸಿದ್ದು ನಾನು ಇದೇ ಮೊದಲನೇ ಬಾರಿ ನಾನು ಇಂಥ ಕಾರ್ಪೊರೇಟರ್ ನೋಡಿದ್ದು ಅನ್ನೋ ಕೂಡ ನನಗೆ ಮಾತನ್ನ ಬಂತು 1/2 ಗಂಟೆಯಲ್ಲಿ ಕೇವಲ 1/2 ಅವರಲ್ಲಿ ಮತ್ತು ಮಾರುತಿ ನಗರದಲ್ಲಿ ಕಳೆದ ಒಂದು 15 ಡೇಸ್ ಬ್ಯಾಕ್ ಮಳೆ ಸಿಕ್ಕಾಪಟ್ಟೆ ಬರೋದ್ರಿಂದ ಅಲ್ಲೂ ಒಂದು ಮನೆಯಲ್ಲಿ ನೀರು ನುಗ್ಗಿತ್ತು ಅದು ಕೂಡ ಪಂಪ್ ಹಾಕಿ ಅದು ವೈಯಕ್ತಿಕವಾಗಿ ಆ ಸ್ಯಾನಿಟ್ರಿ ಅವ್ರ ಮನೆಯದೇ ಪ್ರಾಬ್ಲಮ್ ಆಗಿ ಬ್ಲಾಕ್ ಆಗಿ ನೀರು ತುಂಬೋಗಿರೋದ್ರಿಂದ ಅದು ವೈಯಕ್ತಿಕ ಮತ್ತು ಪಬ್ಲಿಕ್ ಅಂತ ನೋಡೋದಿಲ್ಲ ಆ ಟೈಮಲ್ಲಿ ಸಮಸ್ಯೆ ಬಗೆಹರಿಸಬೇಕು ಹಿಂಗಾಗಿ ನಾನೇ ರಾತ್ರಿ 1:30-2 ಗಂಟೆಯಲ್ಲಿ ಪ್ರಹರಿ ಅವ್ರನ್ನ ಎಕ್ಸ್ಪರ್ಟ್ಸ್ನವ್ರನ್ನ ಕರ್ಕೊಂಡೋಗಿ ಆ ನೀರಿನ ಸಮಸ್ಯೆನ ಬಗೆಹರಿಸಿ ಬಂದಿದ್ದೀನಿ ಸರ್ ವಿಶೇಷವಾಗಿ ನಿಮ್ಮ ವಾರ್ಡಿನ ಸುತ್ತಮುತ್ತ ಸಂಚಾರ ದಟ್ಟಣೆ ಭಾಳ ಹೆಚ್ಚಿದೆ ಯಾವ ರೀತಿ ಕ್ರಮಗಳು ತಗೊಂಡಿದ್ದಾರೆ ಈಗ ಟ್ರಾಫಿಕ್ ಸಮಸ್ಯೆ ಇಡೀ ಬೆಂಗಳೂರು ತುಂಬ ಇದೆ ಹಿಂಗಾಗಿ ಕೆಲವು ಭಾಗನನ್ನ ಒನ್ ವೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಟ್ರಾಫಿಕ್ ಡಿ ಸಿ ಪಿ ಅವರ ಹತ್ರ ಒಂದೊಂದು ಸಲ ಇನ್ಸ್ಪೆಕ್ಷನ್ ಮಾಡಿಸಿ ಕೆಲವು ಭಾಗದಲ್ಲಿ ನಮ್ಮಲ್ಲಿ ಒನ್ ವೇ ಅಂತ ಮಾಡಿದ್ರೆ ಸ್ಕೂಲ್ ಝೋನ್ಸ್ ಜಾಸ್ತಿ ಇದೆ ನಮ್ಮಲ್ಲಿ ಕೆಲವು ಭಾಗಗಳಲ್ಲಿ ಒನ್ ವೇ ಅಂತ ಮಾಡಿದ್ರೆ ಬಹುಶಃ ಟ್ರಾಫಿಕ್ ಇದು ಕಡಿಮೆ ಆಗ್ಬೋದು ವಿನ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಇದು ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಕೆಲವೊಂದು ಸ್ವಲ್ಪ ಕಡಿಮೆ ಮಾಡ್ಬೋದು ಅಷ್ಟೇ ಇನ್ನೇನು 2-3 ತಿಂಗಳಲ್ಲಿ ಈ ವರ್ಷ ಯಾವುದೇ ಮುಗಿದೋಗ್ತದೆ ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ 101 ಸ್ಥಾನಗಳಲ್ಲಿ ಬಿ ಜೆ ಪಿ ನೀವು ಗೆದ್ದಿದ್ದೀರಾ ಯಾವ ರೀತಿ ಮುಂದೆ ಏನಾದರೂ ನೀವು ಅಧಿಕಾರ ಹಿಡಿಯೋ ಅದಾಗಲೇ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪ ಅವರು ತೀರ್ಮಾನ ಕೊಟ್ಟಿದ್ದಾರೆ 2018ರವರೆಗೂ ಕಾದು ನೋಡುವ ತಂತ್ರವನ್ನು ಅಳವಡಿಸಿದ್ದಾರೆ ಹಿಂಗಾಗಿ ನಾವು ಕೂಡ 2018ರವರೆಗೂ ಕಾದು ನೋಡುವ ತಂತ್ರಗಳನ್ನು ಮಾಡ್ತೀವಿ ಸರ್ ಕೊನೆಯದಾಗಿ ತಾವು ಈ ವಾರ್ಡಿನ ಮತದಾರರಿಗೆ ನನ್ನ ಮತದಾರ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಮತವನ್ನು ಕೊಟ್ಟಿದ್ದಾರೆ ಅವ್ರ ಋಣವನ್ನು ತೀರಿಸೋನ ಕಾರ್ಯಕ್ರಮ ಮಾಡ್ತೀನಿ ಅವ್ರು ಯಾವುದೇ ಸಮಸ್ಯೆಗಳು ತಗೊಂಬರಲಿ ಬಿ ಬಿ ಎಂ ಪಿ ಸಂಬಂಧಪಟ್ಟಿದ್ದು ಯಾವುದೇ ಸಮಸ್ಯೆಗಳು ತಗೊಂಬಂದರೆ ಅದಕ್ಕೆ ಕೂಡಲೇ ಸ್ಪಂದಿಸುವಂಥ ಕೆಲಸ ನಾನು ಮಾಡ್ತೀನಿ